ಸೊ ಹೇ ಗೈಸ್, ಎಲ್ಲರಿಗೂ ನಮಸ್ಕಾರಗಳು. ನಾನು ಮಿಸ್ಟರ್ ಎ ಎಸ್ ಕೆ ಅಂತ. ನೀವು ನೋಡ್ತಿದ್ದೀರಾ ನನ್ನ ಯೂಟ್ಯೂಬ್ ಚಾನಲ್ನ. ಸೊ ಗೈಸ್, ಚೆನ್ನಾಗಿ ಹೊಸದಾಗಿದ್ದರೆ ಫಸ್ಟ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 800 ಸಬ್ಸ್ಕ್ರೈಬರ್ಸ್ ತುಂಬಾ ಹತ್ತಿರದಲ್ಲಿದ್ದೀವಿ. ಆ್ಯಂಡ್ ಈ ವಿಡಿಯೋಗೆ 15 ಲೈಕ್ಸ್ ಬರುತ್ತೆ, ನೋಡೋಣ. ಈಸ್ ಆಮೇಲೆ ಕಮೆಂಟ್ ಮಾಡೋದು ಮರಿಬೇಡಿ. ಸೊ ಗೈಸ್, ಇವತ್ತಿನ ವಿಡಿಯೋ ಏನಿದೆ ಅಂದರೆ ಈ ಯೂಟ್ಯೂಬ್ ವರ್ಸಸ್ ಟಿಕ್ಟಾಕ್, ಆ ಡ್ರಾಮಾ ಏನಿತ್ತಲ್ಲ ಅದು ಮುಗೀತಾ ಇಲ್ವಾ ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಪೂರ್ತಿ ನೋಡಿ. ಸೊ ಒಂದು ವಾರದ ಹಿಂದೆ ಕ್ಯಾರಿ ಮಿನಾಟಿ ಅಂತ ಹೇಳಿ ಒಬ್ಬ ವಿಡಿಯೋ ಮಾಡಿ ಹಾಕಿದ್ದ. ಅದು ರೆಕಾರ್ಡ್ ಬ್ರೇಕ್ ಮಾಡ್ತಾ ಇತ್ತು. ನಿಜ ಹೇಳಬೇಕಂದ್ರೆ ಹೈಯೆಸ್ಟ್ ಲೈಕ್ಡ್ ನಾನ್ ಮ್ಯೂಸಿಕಲ್ ವಿಡಿಯೋ ಆಗ್ತಿತ್ತು ಯೂಟ್ಯೂಬಲ್ಲಿ, ಆ್ಯಂಡ್ ಹೈಯೆಸ್ಟ್ ಲೈಕ್ಡ್ ವಿಡಿಯೋ ಇನ್ ಇಂಡಿಯಾ ಆಗ್ತಿತ್ತು. ಸೊ ಇದೆಲ್ಲ ನಾನ್ ಮ್ಯೂಸಿಕಲ್ ವಿಡಿಯೋ ರಿಲೇಟೆಡ್ ಬಗ್ಗೆ ನಾನು ಮಾತಾಡ್ತಿರೋದು. ಸೊ ಅದರಲ್ಲೆಲ್ಲ ರೆಕಾರ್ಡ್ ಬ್ರೇಕ್ ಮಾಡ್ತಿತ್ತು, ಎಷ್ಟೊಕೊಂಡು ರೆಕಾರ್ಡ್ಸ್ ಆಲ್ರೆಡಿ ಮುರಿದೋಗಿತ್ತು. ಸೊ ಆಲ್ರೆಡಿ ಎಷ್ಟೊಂದು ರೆಕಾರ್ಡ್ಸ್ ಕ್ರಿಯೇಟ್ ಸುದ ಆಗಿತ್ತು. ಬಟ್ ಏನೋ ಕಾರಣದಿಂದ ಆ ವಿಡಿಯೋನ ಟೇಕ್ ಡೌನ್ ಆಯಿತು. ಸೊ ಏನಕ್ಕೆ ಟೇಕ್ ಡೌನ್ ಆಯಿತು ಅಂತ ಯಾರಿಗೂ ಗೊತ್ತಿರಲಿಲ್ಲ. 4 ಡೇಸ್ ಕ್ಯಾರಿ ಮಿನಾಟಿನೂ ಫುಲ್ ಸೈಲೆಂಟ್ ಆಗಿದ್ದ. ಸೊ ಆಮೇಲೆ ಒಂದು ತಂದೆ ಚಾನಲಲ್ಲಿ ಒಂದು ವಿಡಿಯೋ ಹಾಕ್ತಾ ಬಂದು, ಅದು ಅವನು ಏನು ಹೇಳ್ದ ಅಂದರೆ ಆ ವಿಡಿಯೋದಲ್ಲಿ, ನನಗೆ ಗೊತ್ತಿಲ್ಲ ಏನಕ್ಕೆ ಯೂಟ್ಯೂಬ್ ಈ ನನ್ನ ವಿಡಿಯೋನ ರಿಮೂವ್ ಮಾಡಿದ್ರು, ಏನು ಡೈಲಾಗ್ ಹೇಳಿದ್ದೀನಿ ಹಾಗೆ ನಾನು ಈ ವಿಡಿಯೋ ರಿಮೂವ್ ಮಾಡೋ ಹಾಗೆ. ನಾನು ಮುಂಚೆಯಿಂದನೂ ನನ್ನ ವಿಡಿಯೋದಲ್ಲಿ ಇದೇ ಥರ ಮಾಡ್ಕೊಂಬರ್ತಿದ್ದೆ, ಬಟ್ ಸಡನ್ನಾಗಿ ಇದರಲ್ಲಿ ಏನಕ್ಕೆ ಒಂದೇ ರಿಮೂವ್ ಮಾಡಿದರು ಅಂತ ಅವನು ಒಂದು ವಿಡಿಯೋ ಹಾಕ್ದ. ಆ ವಿಡಿಯೋ ಕೂಡ ತುಂಬಾ ವೈರಲ್ ಆಯಿತು. ಒಂದು ದಿನದಲ್ಲಿ ಆಲ್ಮೋಸ್ಟ್ 25 ಮಿಲಿಯನ್ ವ್ಯೂಸ್ವರೆಗೂ ಏನೋ ಬಂದಿತ್ತು. ಸೊ ಅದು ತುಂಬಾ ವೈರಲ್ ಆಗಿತ್ತು ವಿಡಿಯೋ. ಸೊ ಆಮೇಲೆ ಇನ್ನೊಂದೇನು ಹೇಳಬೇಕಂದ್ರೆ, ಆ ಸಮಯದಲ್ಲಿ ಟಿಕ್ಟಾಕ್ ಅವ್ರು ಏನು ಮಾಡಿದಾರಂದರೆ, ತಮ್ಮ ಟಿಕ್ಟಾಕ್ ಆ್ಯಪ್ನಲ್ಲಿರೋ ಅಂಥ ಕೆಲವು ಯೂಸರ್ಸ್ನ ಬ್ಯಾನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು, ಕೆಲವು ವಿಡಿಯೋಸ್ನ ರಿಮೂವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ಅಂದರೆ ಸೆಕ್ಯೂರಿಟಿ ಅವ್ರದ್ದೇನು ಪಾಲಿಸೀಸ್ ಇರುತ್ತಲ್ಲ, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್, ಅದನ್ನ ವಯೊಲೇಟ್ ಮಾಡ್ತಿರೋ ಅಂತ ಎಲ್ಲ ವಿಡಿಯೋಸ್ನ ರಿಮೂವ್ ಮಾಡಿದರು. ಆ್ಯಂಡ್ ಎಲ್ಲ ಆ ಥರ ಯೂಸರ್ಸ್ನ ಬ್ಯಾನ್ ಕೂಡ ಮಾಡಿದರು. ಬಟ್ ಆತ ಒಬ್ಬ IGTV ವಿಡಿಯೋ ಹಾಕಿದ್ದ, ನಾಪಕ ಇದ್ದಾನೆ ನಿಮಗೆಲ್ಲ? ಇನ್ಸ್ಟಾಗ್ರಾಮಲ್ಲಿ ಅವನ ಹೆಸರೇನೋ ನಾಪಕ ಆರೋದೆ. ಅವನೇನು ಹೇಳಿದ್ದ ಅಂದರೆ, ನಾನೇನೋ ಯೂಟ್ಯೂಬಿಗೆ ಬಂದುಬಿಟ್ರೆ ನಿಮ್ದೆಲ್ಲ ಏನಾಗುತ್ತೋ ಏನೋ ಪರಿಸ್ಥಿತಿ, ಆಮೇಲೆ ನಾವಿಲ್ಲಿ ಎಷ್ಟು ಕಷ್ಟಪಡ್ತೀವಿ ಅನ್ನೋದು ನಿಮಗೇನು ಗೊತ್ತಿದೆ, ನಮ್ಮದೇ ಕ್ಲಿಪ್ಸ್ ತೊಗೊಂಬಿಟ್ಟು ನೀವು ರಿಯಾಕ್ಟ್ ಮಾಡಿಬಿಟ್ಟು ಮಜಾ ಮಾಡ್ತಿರಲ್ಲ, ದುಡ್ಡು ಮಾಡ್ತಿರಲ್ಲ, ಏನಿದು ಹಾಗೆ ಹೀಗೆ ಅಂತ ಎಲ್ಲ ವಿಡಿಯೋ ಹಾಕಿದ್ನಲ್ಲ. ಆತಂದು ಹೆಸರು ನಾನು ತೊಗೊಳ್ಳಲ್ಲ, ಬಟ್ ನಂಗೆ ಗೊತ್ತಿದೆ ನಾನು ಏನಕ್ಕೆ ತೊಗೋಬೇಕು ಸುಮ್ಮನೆ ಸುಮ್ಮನೆ ಆ ಥರ ಜನರದ್ದು ಹೆಸರಲ್ಲ. ಸೊ ಆತಂದು ಟಿಕ್ಟಾಕ್ ಬ್ಯಾನ್ ಆಯಿತು, ಕೇಳಿಸ್ಕೊಳ್ರಿ ಕರೆಕ್ಟಾಗಿ, ಆತಂದು ಟಿಕ್ಟಾಕ್ ಬ್ಯಾನ್ ಆಯಿತು. ಸೊ ಅದಾದರೂ ನಾವು ಯೂಟ್ಯೂಬರ್ ಸುಮ್ಮನೆ ಇದ್ದಿದ್ದಿಲ್ಲ, ಸುಮ್ಮನೆ ಕೂಡಲಿಲ್ಲ. ಏನು ಮಾಡಿದ್ವಿ ಹೇಳಿ, ಟಿಕ್ಟಾಕಲ್ಲಿ ಟಿಕ್ಟಾಕು ಎಲ್ಲಿನ ಡೌನ್ಲೋಡ್ ಮಾಡ್ತೀರಾ ಹೇಳಿ? ಯೂಶ್ವಲಿ ಇಂಡಿಯಾದಲ್ಲಿ ಜಾಸ್ತಿ ಡೌನ್ಲೋಡ್ ಮಾಡೋದು ಪ್ಲೇಸ್ಟೋರಿಂದ. ಸೊ ಪ್ಲೇಸ್ಟೋರಲ್ಲಿ ಟಿಕ್ಟಾಕ್ಗೆ 4.5 ಸ್ಟಾರ್ಸ್ ರೇಟಿಂಗ್ ಇತ್ತು. 4.5 ಸ್ಟಾರ್ಸ್ ರೇಟಿಂಗ್ ಅಂದರೆ ಆ ಆ್ಯಪ್ ವೆರಿ ಗುಡ್ ಆ್ಯಪ್, ಎಡಿಟರ್ ಚಾಯ್ಸಲ್ಲಿ ಬರುತ್ತೆ, ಆಮೇಲೆ ಏನಂತಾರೆ ತುಂಬಾ ರೆಕಮೆಂಡೆಡ್ ಲಿಸ್ಟಲ್ಲಿ ಸುದಾ ಬರುತ್ತೆ ಟಿಕ್ಟಾಕ್ 4.5 ಸ್ಟಾರ್ಸ್ ಅಂದರೆ. ಸೊ ನಾವೆಲ್ಲ ಏನು ಮಾಡಿದ್ವಿ ಹೇಳಿ, ಅದನ್ನ 1 ಸ್ಟಾರ್ ರೇಟಿಂಗ್ ಕೊಟ್ಟು ಒಂದು ದಿನಕ್ಕೆ 3.2 ಸ್ಟಾರ್ಸಿಗೆ ತೊಗೊಂಬಂದ್ವಿ. ನೆಕ್ಸ್ಟ್ ಡೇ ಅಲ್ಲಿಗೆ ಬಿಡಲಿಲ್ಲ ನಾವು, ನೆಕ್ಸ್ಟ್ ಡೇ ಅದನ್ನ 2.6 ಸ್ಟಾರ್ಸ್ ಮಾಡಿ ಒಂದು ದಿನ 1.3 or 1.2 ಸ್ಟಾರ್ಸ್ವರೆಗೂ ಒಯ್ದಿದ್ವಿ ನಾವು ಟಿಕ್ಟಾಕ್ನ. ಸೊ ಬಟ್ ಈಗ ಅದು 1.6 ಸ್ಟಾರ್ಸಿಗೆ ಮೇಲ್ಗಡೆ ಬಂದಿದೆ. ಸೊ ಇದು ನಮ್ಮ ಪವರ್. ಸೊ ಇದೆಲ್ಲ ನಾನು ಹೇಳಬೇಕಿತ್ತು. ಇನ್ನೂವರೆಗೂ ಕ್ಯಾರಿ ಮಿನಾಟಿ ವಿಡಿಯೋ ಬಂದಿಲ್ಲ, ಬರುವುದಿಲ್ಲ ಅಂತ ನಾನು ತಿಳ್ಕೊಂಡಿದ್ದೀನಿ. ಏನಕ್ಕಂದರೆ ಯೂಟ್ಯೂಬ್ ಇಂಡಿಯಾದವರು ರೆಸ್ಪಾಂಡ್ ಮಾಡ್ತಿಲ್ಲ. ಎಷ್ಟೊಕ್ಕೊಂದು ದೊಡ್ಡ ದೊಡ್ಡ ಯೂಟ್ಯೂಬರ್ಸು ಟ್ವೀಟ್ ಹಾಕ್ತಿದ್ದಾರೆ, ಏನಂತ ಟ್ವೀಟ್ ಹಾಕ್ತಿದ್ದಾರೆ, ರೀಸನ್ ಕೊಡಿ ಏನಕ್ಕೆ ರಿಮೂವ್ ಮಾಡಿದ್ರಿ, ಏನಕ್ಕೆ ಇವರೆಲ್ಲ ಹೀಗೆ ರೀಸನ್ಸ್ ಕೇಳ್ತಿದ್ದಾರಂದರೆ, ನಾವು ಕೂಡ ಈ ಟಿಕ್ಟಾಕ್ ಮೇಲೆ ವಿಡಿಯೋ ಮಾಡಿದ್ದೀವಿ. ಸೊ ನಮ್ದು ಕೂಡ ರಿಮೂವ್ ಆಗಬಹುದೇನೋ ಅನ್ನೋ ಒಂದು ಉದ್ದೇಶದಿಂದ ನಾವು ಎಲ್ಲ ಕೇಳ್ತಿದ್ದೀವಿ. ಬಟ್ ಯೂಟ್ಯೂಬ್ ಇಂಡಿಯಾದವರು ರೆಸ್ಪಾಂಡ್ ಮಾಡ್ತಿಲ್ಲ, ನಾರ್ ಯೂಟ್ಯೂಬ್ ರೆಸ್ಪಾಂಡ್ ಮಾಡ್ತಿದೆ, ಯಾರೂ ಮಾಡ್ತಿಲ್ಲ. ಸೊ ಆ ಕಾರಣಗಳಿಂದ ನಾವೀಗೇನು ಹೊಸ ವಿಡಿಯೋಸ್ ಮಾಡ್ತೀವಲ್ಲ, ಏನು ಮಾತಾಡಬಾರ್ದು ಅವ್ರ ಎದ್ರ ಬಗ್ಗೆ ಮಾತಾಡಬಾರ್ದು ಅನ್ನೋದು ನಮ್ಗೆ ಕೂಡ ಕರೆಕ್ಟಾಗಿ ಗೊತ್ತಿಲ್ಲ. ಸೊ ನಮ್ಮ ವಿಡಿಯೋ ಕೂಡ ರಿಮೂವ್ ಆಗಬಹುದು. ಸೊ ಈ ಆ್ಯಪು ಟಿಕ್ಟಾಕ್ ಇಂಡಿಯಾದಲ್ಲಿ ಬ್ಯಾನ್ ಆಗುತ್ತಾ ಅಂತ ಕೇಳಿದ್ರೆ ನನಗೆ ನೀವು, ನಾನು ಹೇಳ್ತೀನಿ, ನಾವು ಆದಷ್ಟು ಪ್ರಯತ್ನ ಪಡ್ತಿದ್ದೀವಿ ಈ ಆ್ಯಪ್ ಒಟ್ಟೋಗೋಕ್ಕೆ, ಬಟ್ ನಿಜ ಹೇಳ್ತೀನಿ ಈ ಥರ ಆ್ಯಪ್ಸ್ ಎಲ್ಲ ಟಿಕ್ಟಾಕ್ ಇಂಡಿಯಾದಲ್ಲಿ ಬ್ಯಾನ್ ಆಗೋದಿಲ್ಲ. ಏನಕ್ಕಂದರೆ ಟಿಕ್ಟಾಕಲ್ಲಿ ಟಿಕ್ಟಾಕ್ದು ಏನಿದೆ ಅಂದರೆ ಹೈಯೆಸ್ಟ್ ನಂಬರ್ ಆಫ್ ಯೂಸರ್ಸ್ ಬಂದು ಇಂಡಿಯಾದಲ್ಲೇ ಇರೋದು. ಸೊ ನೀವು ತಿಳ್ಕೊಂಡಿದ್ದೀರಾ, ಟಿಕ್ಟಾಕ್ ಅವರು ತಾವೇ ಇಂಡಿಯಾದಿಂದ ವಾಪಸ್ ತಗೋತಾರ ಇಲ್ಲ, ಗೌರ್ಮೆಂಟ್ ಬ್ಯಾನ್ ಮಾಡಬೇಕು, ಅದು ಏನಾಗತ್ತೆ ಅಂತ ನೋಡೋಣ. ಸೊ ನಾನು ಆಮೇಲೆ ಇನ್ನೊಂದೇನು ಹೇಳಬೇಕಂತಿದ್ದೀನಿ ಅಂದರೆ, ಆತ ಏನು ಹೇಳ್ದ ಅಂದರೆ ಯೂಟ್ಯೂಬರ್ಸ್ಗೆ ಕಷ್ಟಪಡೋಲ್ಲ ಅಷ್ಟೊಂದು, ಟಿಕ್ಟಾಕರ್ಸ್ ತುಂಬ ಕಷ್ಟಪಡ್ತಾರೆ, ಟಿಕ್ಟಾಕಲ್ಲಿ ಅಷ್ಟು ಫೇಮಸ್ ಇದ್ದೀವಿ, ನಾವೇನಾದರೂ ಯೂಟ್ಯೂಬ್ ಪ್ಲ್ಯಾಟ್ಫಾರ್ಮ್ ಬಂದರೆ ನಿಮ್ದೆಲ್ಲ ಏನಾಗುತ್ತೆ ಏನೋ ಅಂತ. ಒಂದು ಹೇಳ್ತೀನಿ ಕೇಳಿ, ಟಿಕ್ಟಾಕರ್ಸು ಎಲ್ಲರೂ ಯೂಟ್ಯೂಬ್ ಪ್ಲ್ಯಾಟ್ಫಾರ್ಮಿಂದನೇ ಹೋಗಿರೋದು. ಏನಕ್ಕಂದರೆ ಎಲ್ಲರೂ ಅಲ್ಲ, ಐ ಕ್ಯಾನ್ ಟೆಲ್ ಒಂದು 80-90% ಆಫ್ ದೆಮ್
ಟಿಕ್ಟಾಕರ್ಸು ಈಗೇನಿದಾರಲ್ಲ ಅವರೆಲ್ಲ ಯೂಟ್ಯೂಬ್ ಪ್ಲಾಟ್ಫಾರ್ಮಿಂದಾನೆ ಹೋಗಿರೋದು. ಯಾಕಂದರೆ ಅವರಿಗೆ ಯೂಟ್ಯೂಬಲ್ಲಿ ಅವರಿಗೆ ಏನಂತಾರೆ ಬೂಸ್ಟ್ ಸಿಗಲಿಲ್ಲ, ಅವ್ರು ದೊಡ್ಡವರಾಗಲಿಲ್ಲ, ಫೇಮ್ ಸಿಗಲಿಲ್ಲ, ಆರ್ ಈ ಥರ ಕ್ರಿಂಜ್ ಕ್ರಿಂಜ್ ಇನ್ ಟು ದ ಪವರ್ ಇನ್ಫಿನಿಟಿ ಮಾಡೋಕ್ಕೆ ಯೂಟ್ಯೂಬಲ್ಲಿ ಆಗಲಿಲ್ಲ. ಅವರಿಗೆ ಯೂಟ್ಯೂಬರ್ಸು ಕ್ರಿಂಜ್ ಮಾಡ್ತಾರೆ, ಕ್ರಿಂಜ್ ಇರಲೇಬೇಕು, ಆದರೆ ಅಷ್ಟು ರೀತಿಯಲ್ಲಿ ಕ್ರಿಂಜ್ ಇರಬಾರ್ದಪ್ಪ, ತುಂಬಾ ಕ್ರಿಂಜ್ ಇರುತ್ತೆ ಟಿಕ್ಟಾಕಲ್ಲಿ. ಸೊ ಅದೆಲ್ಲ ಕಾರಣದಿಂದ ಅವ್ರು ಬಿಟ್ಟೋದ್ರು. ಸೊ ಈಗ ಮತ್ತೆ ಅವ್ರು ವಾಪಸ್ ಬರ್ತಾರ ಯೂಟ್ಯೂಬ್ ಪ್ಲಾಟ್ಫಾರ್ಮ್ಗೆ? ಏನಕ್ಕಂದರೆ ನಾನು ಒಂದು ಹೇಳ್ತೀನಿ ಕೇಳಿ, ಈ ಮನೋಜ್ ದೇವ್ ಅಂತ ಹೇಳಿ ಒಬ್ಬ ಹಿಂದಿ ಯೂಟ್ಯೂಬರ್ ಇದ್ದಾನೆ, ತುಂಬಾ ನಂಗೆ ತಲೆ ಕೆಟ್ಬಿಡುತ್ತೆ ಅವ್ನು ನೋಡಿದ್ರೆ ಒಂದೊಂದ್ಸತಿ. ಅವನೇನು ಹೇಳ್ದ ಅಂದರೆ ಈಗ ಯೂಟ್ಯೂಬರ್ಸ್ಗೆ ತುಂಬಾ ವ್ಯೂಸ್ ಬರ್ತಿದೆ, ಏನಕ್ಕಂದರೆ ಟಿಕ್ಟಾಕಲ್ಲಿ ಎಂಟರ್ಟೈನ್ಮೆಂಟ್ ನಡೀತಿಲ್ಲ ಈಗ ಜನರಿಗೆ, ಸೊ ಅವರೆಲ್ಲ ಯೂಟ್ಯೂಬಿಗೆ ಬಂದು ನೋಡ್ತಾರೆ ಅಂತ. ಬಟ್ ಒಂದು ನೋಡ್ತಿರೋರು ಎರಡೂ ನೋಡೇ ನೋಡ್ತಾರೆ, ಇನ್ನು ಎಲ್ಲೂ ಏನು ಬ್ಯಾನ್ ಆಗಿಲ್ಲ, ಎರಡೂ ಓಪನಲ್ಲೇ ಇದೆ. ಸೊ ಟಿಕ್ಟಾಕರ್ಸ್ ನೋಡೋರು ಟಿಕ್ಟಾಕ್ನ ನೋಡ್ತಾರೆ, ಯೂಟ್ಯೂಬರ್ಸ್ನ ನೋಡೋರು ಯೂಟ್ಯೂಬ್ನ ನೋಡ್ತಾರೆ. ಸೊ ಅದು ಅಷ್ಟೊಂದೇನು ಡಿಫ್ರೆನ್ಸ್ ಆಗಲ್ಲ. ಸೊ ನಮ್ಮದೇನಿದೆ ನಾವು ಮಾಡ್ಕೊಂಡು ಹೋಗಬೇಕು, ಅವ್ರದ್ದೇನಿದೆ ಅವ್ರು ಮಾಡ್ಕೊಂಡು ಹೋಗ್ತಾರೆ. ಬಟ್ ಅವರೇನಾದರೂ ಕಿರಿಕ್ ಮಾಡಿದರೆ ನಾವು ಸುಮ್ಮನೆ ಬಿಡಲ್ಲ. ಮತ್ತೆ ಈಗೇನಾಗಿತ್ತಲ್ಲ, ಆಲ್ಮೋಸ್ಟ್ ಹೊಗೆನೇ ಹಾಕ್ಸ್ಕೊತಿತ್ತು ಆ ಟಿಕ್ಟಾಕ್ ಆ್ಯಪು, ಬಟ್ ಜಸ್ಟಲ್ಲಿ ಮಿಸ್ ಆಗಿ 1.6 ಸ್ಟಾರ್ಸ್ ಮತ್ತೆ ಏರಿದೆ. ಮುಂದೆ ಏನಾಗುತ್ತೆ ಅಂತ ನೋಡೋಣ ಗೈಸ್. ಸೊ ಇದಿಷ್ಟು ಯೂಟ್ಯೂಬ್ ವರ್ಸಸ್ ಟಿಕ್ಟಾಕ್ ಆ ಡ್ರಾಮಾನ ವಿಡಿಯೋ. ನಾನು ಫುಲ್ ಸಮರಿ ನಿಮ್ಮ ಮುಂದೆ ಇಟ್ಟಿದ್ದೀನಿ. ನನಗೆ ತಿಳ್ಕೊಂಡಿದ್ದೀನಿ ನಿಮಗೆ ಈ ವಿಡಿಯೋ ಲೈಕ್ ಆಗಿದೆ, ಇಷ್ಟವಾಗಿದೆ, ಈ ಥರ ಇನ್ನೂ ಮುಂದೆ ವೀಡಿಯೋಸ್ ಮಾಡಬೇಕ ಅಂತ ನಿಮಗಿದ್ರೆ, ನಾನು ಈ ಥರ ಮಾಡಬೇಕಂತ ನಿಮಗಿದ್ರೆ ಕಮೆಂಟ್ ಹಾಕಿ ಲೈಕ್ ಕೊಡೋದು ಮರಿಬೇಡಿ. ಆಮೇಲೆ ವೀಡಿಯೋನ ಆದಷ್ಟು ಜನರ ಹತ್ರ ಶೇರ್ ಮಾಡ್ಕೊಳ್ಳಿ. ಆ್ಯಂಡ್ ಮುಂದಿನ ವಿಡಿಯೋ ಬರೋವರೆಗೂ ಪೀಸ್.